ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಯಾವ ಥರ ಗ್ಯಾರಂಟಿಗಳಲ್ಲಿ ಒಂದು ಕಡೆ ಕೊಟ್ಟಂಗಿರಬೇಕು, ಒಂದು ಕಡೆ ಕಿತ್ಕೊಂಡಂಗಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಿ ಬಿ ಎಂ ಪಿಯಲ್ಲಿ ಮೊದಲಿಂದನೂ ಕಾಂಗ್ರೆಸ್ಸು ಮಾಡ್ಕೊಂಬಂದಿರ್ತಕ್ಕಂಥ ಕಳ್ಳಾಟಗಳಿವೆಲ್ಲ, ಅವರೇ ಬೆಂಕಿ ಇಕ್ಸೋದು, ಅವರೇ ಆರಿಸೋದು, ಅವರೇ ಸತ್ತಂಗಾಡೋದು, ಅವರೇ ಹತ್ತಂಗಾಡೋದು, ಇವನ್ನೆಲ್ಲ ಅವ್ರಿಗೂ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆ ಅವ್ರಿಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಿ ಬಿ ಎಂ ಪಿಯಲ್ಲಿ ಏನು ಗುತ್ತಿಗೆದಾರರು ನಮ್ಗೆ ದಯಾಮರಣ ಕೊಡಿವೆ ಅಂತೇಳ್ಬಿಟ್ಟು ಹೇಳಿ ರಾಷ್ಟ್ರಪತಿಯವರಿಗೆ ಅವರು ಅರ್ಜಿ ಬರೆದಿದ್ದರು. ಇವತ್ತು ಡೆಲ್ಲಿಗೂ ಹೋಗಿ ಖರ್ಗೆಯವ್ರ ಮನೆ ಹತ್ರ, ಸೋನಿಯಾ ಗಾಂಧಿಯವ್ರ ಮನೆ ಹತ್ರ, ರಾಹುಲ್ ಗಾಂಧಿಯವ್ರ ಮನೆ ಹತ್ರ ನಾವು ಧರಣಿ ಮಾಡ್ತೀರಿ ಅಂತೇಳ್ಬಿಟ್ಟು ಹೇಳಿ ಇವತ್ತು ಮುಂದೆ ಬಂದಿದ್ದಾರೆ. ಅದನ್ನು ದಾರಿ ತಪ್ಪಿಸಿ ನಾವು ಕರ್ನಾಟಕದಲ್ಲಿ ಹಿಂಗಾಗಿದೆ, ಬಿ ಬಿ ಎಂ ಪಿಲಿ ಹಿಂಗಾಗಿದೆ ಅಂತ ಹೇಳಿ ಯಾರ್ಯಾರು ನಮ್ಮಲ್ಲಿ ಗುತ್ತಿಗೆ ನಾವು ಕೆಲಸ ಮಾಡಿರ್ತಕ್ಕಂಥ ಹಣ ಬೇಕು ಅಂತೇಳ್ಬಿಟ್ಟು ಹೇಳಿ ಕೇಳ್ತಾಯಿದ್ರು. ಮೋಸ್ಟ್ಲಿ ಅವ್ರ ದಾಖಲಾತಿಗಳನ್ನು ಸುಟ್ಟಾಕೋಂಥ ಕೆಲಸಗಳೇನೋ ಮಾಡಿದಾರೇನೋ, ಇಲ್ಲಾಂದರೆ ಇವ್ರದ್ದು ಯಾವುದಾದ್ರು ಹಗರಣಗಳು ನಮ್ಮಲ್ಲಿ ಹೇಳಿದಾರಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಹೇಳಿದರು ಯಾವುದೇ ತನಿಖೆಗೂ ನಾವು ಸಿದ್ಧ ಇದ್ದೀರಿ, ತನಿಖೆ ಮಾಡಿರಿ ಅಂಥೇಳಿ. ಅದಕ್ಕೋಸ್ಕರ ಅವ್ರದ್ದೇನು ಭ್ರಷ್ಟಾಚಾರಗಳಿತ್ತು ಅದನ್ನೇನಾದ್ರು ಮುಚ್ಚಾಕೋಕ್ಕೆ ಅವರೇ ಬೆಂಕಿ ಇಟ್ಕೊಂಡು ಅವರೇ ಡ್ರಾ ಮಾಡಿರ್ತಕ್ಕಂಥವ್ದು. ಅದರಲ್ಲಿ ಎಷ್ಟೋ ಪಾಪ ಇಂಜಿನಿಯರ್ಗಳಿಗೆ ಗಾಯಗಳಾಗಿದೆ. ಇವೆಲ್ಲ ಒಂದು ರಾಜಕೀಯಕ್ಕೋಸ್ಕರ ಒಂದು ಜೀವನ ತೆಗೆಯುವಂಥ ಕೆಲಸಗಳನ್ನಾಗಲಿ, ಬೆಂಕಿ ಇಡೋಂಥ ಕೆಲಸಗಳಾಗಲಿ ಮಾಡಿಕೊಡೋದು ಮೊದಲಿಂದನೂ. ಇವತ್ತು ಮಣಿಪುರ ಇರ್ಬೋದು, ಮಣಿಪುರದಲ್ಲಿ 3 ತಿಂಗಳಿಂದ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಷಗಳು ನಡೆದಿದೆ, ಸಾವಿರಾರು ಜನ ಅಸ್ಸಾಂ ಇರ್ಬೋದು, ನಮ್ಮಲ್ಲಿ ಮಣಿಪುರ ಇರ್ಬೋದು, ಈ ಭಾಗದಲ್ಲೆಲ್ಲ ಜಮ್ಮು ಕಾಶ್ಮೀರ ಇರ್ಬೋದು, ಈ ಕಲ್ಲುಗಳು ಹೊಡೆಯೋದಕ್ಕೆ ಬೆಂಕಿ ಇಡೋದಕ್ಕೆ ಕಾಂಗ್ರೆಸ್ ಅವರು ಟೀಮ್ ಇಟ್ಕೊಂಡಿದ್ರು, ಡಿವೈಡ್ ಮಾಡೋದಕ್ಕೆ ಟೀಮ್ ಇಟ್ಕೊಂಡಿದ್ರು. ಅದೇ ಥರ ಕರ್ನಾಟಕದಲ್ಲೂ ಕಾಂಗ್ರೆಸ್ ಅವರು ಈ ಬೆಂಕಿ ಇಕ್ಕೋದಕ್ಕೆ, ಅಳ್ಳೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ ಒಂದು ಟೀಮ್ ಇಟ್ಕೊಂಡು ಈ ಹಗರಣಗಳನ್ನು ಮುಚ್ಚಾಕೋಂಥ ರೀತಿಯಲ್ಲಿ ಈ ಗುತ್ತಿಗೆದಾರರು ಇವತ್ತೇನು ದಯಮಾಡ ಕೇಳಿದರೆ ಅದನ್ನು ದಾರಿ ತಪ್ಪಿಸೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.